ರಾಂಪುರ್ ವಿಲೇಜ್ ಅಲ್ಲಿ ಗೋವಿಂದ್ ಅನ್ನೋ ಒಂದು ಕುಂಬಾರ ಇರ್ತಿದ್ದ. ಆತನು ಪ್ರತಿದಿನ ಮಡಕೆ ಮಾಡಿ ಅದನ್ನ ಮಾರ್ಕೊಳ್ತಾ ಇರ್ತಾನೆ. ಹಾಗೆ ಬಂದ ಸಂಪಾದನೆಯಿಂದ ಹೆಂಡತಿ ಸರೋಜನ ನೋಡ್ಕೊಳ್ತಾ ಮಗಳು ಮೈಥಿಲಿನ ಓದಿಸ್ತಾ ಇರ್ತಾನೆ. ಒಂದು ದಿನ ಮೈಥಿಲಿ ಸ್ಕೂಲ್ಗೆ ಹೋಗುತ್ತಾ ಅವಳ ಸೈಕಲ್ ಹತ್ರಕ್ಕೆ ಬರ್ತಾಳೆ. ಅದೇನೋ ಪಂಚರ್ ಆಗಿರುತ್ತೆ. ಅಪ್ಪ, ಸೈಕಲ್ಗೆ ಪಂಚರ್ ಹಾಕ್ಸು ಅಂತ ಹೇಳಿದ್ನಲ್ವಾ, ಮಡಕೆ ಮಾಡೋದ್ರಲ್ಲಿ ಬಿಜಿ ಇದ್ದು ಮರ್ತೋದೆ ತಾಯಿ, ಈಗ ಹೇಗ್ ಹೋಗಬೇಕು? ನಿಜಕ್ಕೆ ಈ ಸೈಕಲ್ ಪಂಚರ್ ಆಗದೇನೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಗೋವಿಂದ್ ಮಗಳು ಅಂದ ಮಾತುಗಳನ್ನ ನೆನಪಿಟ್ಕೊಳ್ತಾನೆ. ತಕ್ಷಣ ಹೀಗಂತಾನೆ, ಹೇಗ್ ಹೋಗೋದು ಅಂದ್ರೆ ಏನು, ಇದಕ್ಕೂ ಮೊದಲು ಸೈಕಲ್ ನಿಲ್ದಿದ್ದಾಗ ಸೀನಯ್ಯ ಆಟೋಲ್ ಹೋಗ್ತಿದ್ಯಲ್ವಾ, ಈಗಲೂ ಸೀನಯ್ಯ ಆಟೋಲ್ ಹೋಗು, ಹಣದ ಬಗ್ಗೆ ನಾನು ಸೀನಯ್ಯ ಹತ್ರ ಮಾತಾಡ್ತೀನಿ ಬಿಡು. ಅಯ್ಯೋ ಅಪ್ಪ, ನಿಮ್ಗೆ ವಿಷಯ ಗೊತ್ತಿಲ್ವಾ ಅಂತ ಮೈತಿಲಿ ಅಂತಿದ್ದಾಗ್ಲೇ ಅಲ್ಲಿಗೆ ಸೀನಯ್ಯ ಬರ್ತಾನೆ. ಅದು ಸೀನಯ್ಯ ಅಂಕಲ್ ಬಂದ್ರಲ್ವಾ, ನೀನೇ ಕೇಳು ಆಟೋ ಏನಾಯ್ತು ಅಂತ. ನಾನು ಕೇಳ್ಕೊಳ್ತೀನಿ, ನಿನ್ ಮೊದಲು ಸ್ಕೂಲ್ಗೆ ಹೋಗು. ಮಾತಾಡ್ತಾ ಮಾತಾಡ್ತಾ ಇಲ್ಲೇ ಇದ್ದು ಸ್ಕೂಲ್ಗೆ ರಜೆ ಹಾಕ್ಬೇಕು ಅಂತನಾ, ಹೊರಡು, ನಾನೇನು ಸ್ಕೂಲ್ ಕಳ್ಳಿ ಅಲ್ಲ, ಈಗ ಹೇಗ್ ಹೋಗೋದು? ನಿಜಕ್ಕೆ ಪಂಚರ್ ಆಗದೆ ಇರೋ ಗಾಡಿಗಳನ್ನ ಮಾಡಪ್ಪ. ಇಷ್ಟರಲ್ಲಿ ಮನೆಯಿಂದ ತಾಯಿ ಸರೋಜಾ ಹೊರಗಡೆ ಬರ್ತಾಳೆ. ಅವಳಿಗೆ ಹಣ ಕೊಡ್ತಾಳೆ. ಆಟೋ ಸ್ಟ್ಯಾಂಡ್ ತನಕ ಬಂದು ಆಟೋ ಆತನೊಂದಿಗೆ ಮಾತನಾಡಿ ಮಗಳನ್ನ ಸ್ಕೂಲ್ಗೆ ಕಳಿಸ್ತಾಳೆ ಸರೋಜಾ. ಇನ್ನ ಆ ನಂತರ ಮನೆಗೆ ಬಂದು ಅವಳ ಕೆಲಸ ಅವಳು ಮಾಡ್ಕೊಳ್ತಿರ್ತಾಳೆ. ಗೋವಿಂದ್ ಸೀನಯ್ಯ ಬಂದ ವಿಷಯದ ಬಗ್ಗೆ ಕೇಳ್ತಾನೆ. ಅದಕ್ಕೆ ಸೀನಯ್ಯ ಕೆಲಸಕ್ಕಾಗಿ ಬಂದೆ ಅಂತ ಹೇಳ್ತಾನೆ. ಗೋವಿಂದ್ ಅವನ ಹತ್ರ ಕೆಲಸ ಇಲ್ಲ ಅಂತ ನಿನ್ನ ಆಟೋ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಸೀನಯ್ಯ ಅವನ ಆಟೋ ಕಷ್ಟಗಳು ಹೇಳೋಕೆ ಶುರು ಮಾಡ್ತಾನೆ. ಆಟೋ ಸ್ವಂತದ್ದು ಅಲ್ಲ, ಹಣ ಬಂದರೂ ಬರಲಿಲ್ಲ ಅಂದ್ರೂ ಬಾಡಿಗೆ ಕಟ್ಟಬೇಕಾಗಿದೆ. ಈಗ ನೋಡು, ಮೆಕ್ಯಾನಿಕ್ ಶಾಪ್ ಹತ್ರಕ್ಕೆ ತಗೊಂಡು ಹೋಗ್ತಿರ್ಬೇಕು. ಸಂಪಾದನೆ ಕಡಿಮೆ ಆಯ್ತು, ಖರ್ಚು ಜಾಸ್ತಿ ಆಯ್ತಣ್ಣ, ಅದು ಸಾಲ ಆಗುತ್ತೆ. ನಿಜಕ್ಕೆ ಇಂಥ ಕಷ್ಟ ಇಲ್ದಿರೋ ಆಟೋ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ಅಲ್ಲಿಂದ ಹೊರಟೋಗ್ತಾನೆ ಸೀನಯ್ಯ. ಆ ಮಾತುಗಳು ಕೇಳಿದ ಗೋವಿಂದ್ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ. ಅವನಲ್ಲ ಅವನೇ ಹೀಗನ್ಕೊಳ್ತಾನೆ, ಬೆಳಿಗ್ಗೆ ಮಗಳು ಕೆಲ್ಸಕ್ಕೆ ಹೋಗುತ್ತಾ ನಿಜಕ್ಕೆ ಪಂಚರ್ ಆಗದಿರೋ ಸೈಕಲ್ ಇದ್ರೆ ಚೆನ್ನಾಗಿರುತ್ತೆ ಅಂದಿದ್ಲು. ಈಗ ಸೀನಯ್ಯ ನಿಜಕ್ಕೆ ಏನು ರಿಪೇರ್ಗಳು ಇಲ್ಲದೆ ಆಟೋ ಇದ್ರೆ ಚೆನ್ನಾಗಿರುತ್ತೆ ಅಂತಿರ್ತಾನೆ. ಅಂಥದ್ದು ತಯಾರು ಮಾಡೋದು ಹೇಗೆ, ನಾವು ಮಾಡೋಕ್ಕಾಗಲ್ವಾ ಅಂತ ಯೋಚಿಸ್ತಿರ್ತಾನೆ ಗೋವಿಂದ್. ಎದುರಿಗೆ ಮಣ್ಣಿನ ಬುಟ್ಟೆ ಕಾಣಿಸುತ್ತೆ. ಈಗಾಗಲೇ ಅವನಿಗೆ ಮಣ್ಣಿಂದ ವಾಹನಗಳು ಮಾಡಬೇಕು ಅನಿಸುತ್ತೆ. ಇನ್ನು ಸ್ವಲ್ಪನೂ ಆಲಸ್ಯ ಮಾಡದೆ ಮಣ್ಣಿಂದ ವಾಹನಗಳು ಮಾಡ್ತಿರ್ತಾನೆ ಗೋವಿಂದ್. ಆದರೆ ಅದೇನೂ ಸರಿಯಾಗಿ ಬರ್ತಿರಲಿಲ್ಲ, ಅಲ್ಲಿಗಲ್ಲೇ ಬಿದ್ದೋಗ್ತಾ ಇರುತ್ತೆ. ಏನು ಮಾಡಬೇಕೋ ಅರ್ಥ ಆಗಲ್ಲ ಗೋವಿಂದ್ಗೆ. ಇನ್ನು ಮಣ್ಣಿಂದ ವಾಹನಗಳು ಮಾಡಿ ಮಾಡಿ ಸುಸ್ತಾಗ್ಬಿಡ್ತಾನೆ. ಒಂದು ರಾತ್ರಿ ವೇಳೆ ಗೋವಿಂದ್ಗೆ ನಿದ್ದೆ ಬರಲ್ಲ. ಅದರಿಂದ ಹೊರಗಡೆ ಬಂದು ಆಕಾಶದಲ್ಲಿ ತುಂಬಿಕೊಂಡಿರೋ ಬೆಳಕನ್ನು ನೋಡ್ತಿರ್ತಾನೆ. ಆಗ ಗೋವಿಂದ್ಗೆ ತುಂಬ ಪ್ರಶಾಂತವಾಗಿ ಅನಿಸ್ತಿರುತ್ತೆ. ಆಗ ಆತನಿಗೆ ಸ್ವಲ್ಪ ದೂರದಲ್ಲಿ ಒಂದು ಮರ ಕಾಣಿಸುತ್ತೆ. ಸ್ವಲ್ಪ ತಿಂಗಳ ಹಿಂದೆ ಆ ಮರದ ಹತ್ರ ಕಣ್ಸುತ್ತು ಬಿದ್ದೋಗಿರೋ ಮಹರ್ಷಿ ಕಾಣಿಸ್ತಾನೆ. ಅಷ್ಟೇ, ಗೋವಿಂದ್ ಕಣ್ಣು ಮುಂದೆ ಆ ಮಹರ್ಷಿ ಪ್ರತ್ಯಕ್ಷ ಆಗ್ತಾನೆ. ಗೋವಿಂದ್, ಚೆನ್ನಾಗಿದ್ಯಾ? ಗೋವಿಂದ್ ಅವನ ಪಕ್ಕದಲ್ಲೇ ಇರೋ ಮಹರ್ಷಿನ ನೋಡಿ ನಮಸ್ಕಾರ ಮಾಡ್ತಾನೆ. ಈಗ ತಾನೇ ನೆನೆಸ್ಕೊಂಡೋ ಇಲ್ವೋ, ನೀವು ಹಾಗೆ ಪ್ರತ್ಯಕ್ಷವಾದ್ರಿ ಸ್ವಾಮಿ, ನಾನಿನ್ನೂ ನಂಬೋಕ್ಕಾಗ್ತಿಲ್ಲ. ಹೇಳದ್ನಲ್ವಾ ಗೋವಿಂದ್, ನಿನಗೇನಾದರೂ ಆಪತ್ತು ಬಂದಾಗ, ಸಮಸ್ಯೆ ಬಂದಾಗ ನೆನೆಸ್ಕೊ ಅಂತ, ನನಗೆ ನೀನು ಋಣ ತೀರಿಸ್ಕೊಳ್ಳೋ ಅವಕಾಶ ಕಲಗಿಸ್ಬೇಕು ಅಂತ ಹೇಳದ್ನಲ್ವಾ. ಇನ್ನ ಆಗ ಗೋವಿಂದ್ ಅವನ ಸಮಸ್ಯೆನ ಮಹರ್ಷಿಗೆ ಹೇಳ್ತಾನೆ. ಅದೆಲ್ಲ ಕೇಳಿದ ಮಹರ್ಷಿ ಕಣ್ಣು ಮುಚ್ಕೊಂಡು ಒಂದು ಮಂತ್ರ ಓದ್ತಾನೆ. ಇನ್ನು ಆಗ ಗೋವಿಂದ್ ಕೈಗೆ ಒಂದು ಹೊಳೆಯೋ ದಾರ ಕಟ್ಟಿರ್ತಾನೆ. ಆ ದಾರನ ನೋಡಿ ಗೋವಿಂದ್ ಆಶ್ಚರ್ಯ ಪಡ್ತಾನೆ. ಇದು ಒಂದು ಮಾಯಾ ದಾರ. ಈ ದಾರ ನಿನ್ನ ಕೈಗಿರೋ ತನಕ ನೀನು ಯಾವ ಕೆಲಸ ಶುರು ಮಾಡಿದ್ರೂ ವಿಜಯ ಸಾಧಿಸ್ತೀಯ. ನಿಸ್ವಾರ್ಥವಾಗಿರೋ ತನಕ ನೀನು ಸುಖ ಸಂತೋಷಗಳಿಂದ ಆನಂದವಾಗಿರ್ತೀಯ. ಯಾವಾಗ ಸ್ವಾರ್ಥ ಶುರು ಆಗುತ್ತೋ ಆಗಲೇ ನಿನ್ನ ಪತನನೂ ಶುರು ಆಗುತ್ತೆ ಅಂತ ಹೇಳಿ ಮಹರ್ಷಿ ಮಾಯ ಆಗೋಗ್ತಾನೆ. ಇನ್ನು ಆಗ ಗೋವಿಂದ್ ಮಲ್ಕೊಳ್ದೆ ಮಣ್ಣಿನ ಹತ್ರಕ್ಕೆ ಬರ್ತಾನೆ. ಮಣ್ಣಿಂದ ಕಾರ್, ಆಟೋ, ಬಸ್, ಬೈಕ್ ಈ ಥರ ಎಲ್ಲ ಥರ ವಾಹನಗಳನ್ನು ತಯಾರು ಮಾಡ್ತಿರ್ತಾನೆ ಗೋವಿಂದ್. ಇನ್ನು ಆ ನಂತರ ಒಂದು ಸುತ್ತಿ ತಗೊಂಡು ಮಣ್ಣಿಂದ ಮಾಡಿರೋ ವಾಹನಗಳನ್ನು ಹೊಡೆದು ನೋಡ್ತಾನೆ. ಅದು ಹೊಡೆಯಲ್ಲ, ಅದು ಹೊಡೆಯೋದೇ ಇಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಇನ್ನು ಬೆಳಿಗ್ಗೆ ಆಗುತ್ತೆ. ಮಗಳು ಮೈತಿಲಿ ಮಣ್ಣಿನ ಸೈಕಲ್ ನೋಡಿ ಎಷ್ಟೋ ಸಂತೋಷ ಪಡ್ತಾಳೆ. ಚಿನ್ನಾರಿ, ನಿನ್ನ ಈ ಸೈಕಲ್ ಯಾವತ್ತಿಗೂ ಪಂಚರ್ ಆಗಲ್ಲ, ಹಾಗೆ ನಿನ್ನ ಸೈಕಲ್ಗೆ ಏಟು ಬಿದ್ದರೂ ಹೊಡೆಯಲ್ಲ.
ಯಾವತ್ತಿಗೂ ಹೀಗೆ ಏನು ಹಾಳಾಗದೆ ಹಾಗೆ ಇರುತ್ತೆ. ಇದು ಒಂದು ಮಾಯಾ ಮಣ್ಣಿನ ಸೈಕಲ್ ತಾಯಿ. ಹಾಗೆ ನಿನ್ನ ಕಣ್ಣಿನ ಮುಂದೆ ವಾಹನಗಳನ್ನು ಮಣ್ಣಿನ ವಾಹನಗಳು ಇದು ಉಪಯೋಗಿಸುವುದರಿಂದ ಎಂತ ಆಪತ್ತು ಆಗಲ್ಲ ಅಂತ ಹೇಳಿ ಅವರು ತಯಾರು ಮಾಡಿದ ಮಾಯಾ ಮಣ್ಣಿನ ವೆಹಿಕಲ್ಸ್ ನೋಡಿಸ್ತಾರೆ. ಮಣ್ಣಿನ ಸೈಕಲ್ ತುಳಿಯುತ್ತಾ ಮೈತ್ರಿ ಸ್ಕೂಲ್ಗೆ ಹೊರಟೋಗ್ತಾಳೆ. ಇನ್ನು ತಕ್ಷಣ ಸೀನಯ್ಯ ಬಂದು ಮಣ್ಣಿನ ಸೈಕಲ್ ತಗೊಂಡು ಹೋಗ್ತಾನೆ. ಊರಲ್ಲಿ ಮಣ್ಣಲ್ಲಿ ಮಾಡಿರೋ ಸೈಕಲ್ ಮತ್ತು ಆಟೋ ತಿರುಗಾಡ್ತಿರುತ್ತೆ. ಅದನ್ನು ನೋಡಿದ ತುಂಬ ಮಂದಿ ನಮಗೂ ಇಂಥ ವೆಹಿಕಲ್ಸೇ ಬೇಕು ಅಂತ ಕೇಳ್ತಾನೇ ಇರ್ತಾರೆ. ಇನ್ನು ಗೋವಿಂದ್ ಮಣ್ಣಿನ ವಾಹನಗಳು ತಯಾರು ಮಾಡುತ್ತಾ ಹಾಗೆ ಬಂದ ಹಣದಿಂದ ಸಂತೋಷವಾಗಿ ಜೀವಿಸ್ತಿರ್ತಾರೆ. ಮಣಿಪುರ್ ವಿಲೇಜಲ್ಲಿ ಒಂದು ಫಕೀರ್ ಇರ್ತಿದ್ದ. ಆತನು ದಿನ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡ್ತಿದ್ದ. ಇಷ್ಟವಾಗಿರೋವ್ರನ್ನು ಆತನಿಗೆ ಏನೋ ಒಂದು ಹಾಕೋವ್ರು. ಆತನು ಅಂದರೆ ಇಷ್ಟ ಇಲ್ದಿರೋವ್ರು ಬೈಯೋವ್ರು. ಇನ್ನು ಅದೇ ಊರಲ್ಲಿರ್ತಿರೋ ಸಿಂಗಣ್ಣ ಸಹ ಆತನು ಕಾಣಿಸ್ದಾಗೆಲ್ಲ ಏನೋ ಒಂದು ಬೈತಾನೆ ಇದ್ದ. ಏನಯ್ಯ ಕೈಕಲ್ ಚೆನ್ನಾಗಿದೆ, ಏನಾದರೂ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಬಹುದಲ್ವಾ, ಹೀಗೆ ಮನೆ ಮನೆಗೂ ಹೋಗಿ ಕೇಳ್ಕೊಳ್ತಿದ್ರೆ ನಾಚಿಕೆ ಅನಿಸ್ತಿಲ್ವಾ ನಿನಗೆ? ನಮ್ಮ ಕೈಯಲ್ಲಿ ಏನಿದೆ ದೊಡ್ಡವರೇ, ಮೇಲಿರೋವನು ಹೇಗೆ ನಡೆಸಿದ್ರೆ ಹಾಗೆ ನಡ್ಕೊಂಡು ಹೋಗಬೇಕು. ಆಗ ಯಾರ ಜೀವನ ಆದರೂ ಏನು ಅಡ್ಡ ಇಲ್ಲದೆ ಹಾಯಾಗಿ ಮುಂದೆ ಸಾಗ್ತಿರುತ್ತೆ. ಅಷ್ಟೇ ಬಿಡು, ನಿನ್ನ ಥರ ಸೋಮಾರಿಗಳು ಹೇಳೋ ಮಾತುಗಳು ಇದೆ ಅಲ್ವಾ, ಹಣೆ ಬರಹ, ವಿಧಿರಾತೆ, ಮಾಡಿರೋ ಪಾಪ, ಏರುಪೇರು, ಇಷ್ಟೇನಾ ಇನ್ನೇನಾದರೂ ಇದೆಯಾ? ಹೇಳ್ಕೊಂಡು ಹೋದರೆ ವೇದಾಂತ ಒಂದು ದಿನ ಅಲ್ಲಿ ತೀರೋದಲ್ಲ. ಹೌದೌದು, ಕೆಲಸ ಮಾಡೋದು ನನ್ನಿಂದ ಆಗಲ್ಲ ಅಪ್ಪ, ನಾನೊಂದು ಮೂರ್ಖ ಅಂತ ಹೇಳಿಬಿಟ್ರೆ ಒಂದು ಕೆಲಸ ಮುಗಿಯತ್ತಲ್ವಾ? ಹಾಗಲ್ದೆ ಆ ವೇದ ಈ ವೇದ ಅಂತ್ಯ ಯಾಕೆ ನಿನ್ನ ಜೊತೆ ಮಾತಾಡಿಕೊಂಡು ಇಲ್ಲೇ ಇದ್ರೆ ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ಹೊರಟೋಗ್ತಾರೆ, ಮತ್ತೆ ತಿನ್ನೋಕೆ ಏನೂ ಸಿಗಲ್ಲ, ಇಲ್ಲಿಂದ ಹೊರಡು ಅಂತ ತಾನೇ ಅರ್ಥ. ಇನ್ನು ನಮ್ಮ ಮನೆಯಲ್ಲಿ ಏನು ಮಾಡಲಿಲ್ಲ, ನೀನು ಆಮೇಲೆ ಬಾ. ಇನ್ನು ಇಷ್ಟರಲ್ಲೇ ಸಿಂಗಣ್ಣನ ಮಗಳು ರಮ್ಯಾ ಅಲ್ಲಿಗೆ ಬರ್ತಾಳೆ. ಯಾಕಪ್ಪ ಫಕೀರ್ ಅವ್ರಿಗೆ ಇನ್ನೂ ಏನು ಆಗಲಿಲ್ಲ ಅಂತ ಸುಳ್ಳು ಹೇಳ್ತೀಯಾ? ನೀನು ಹೋಗಿ ನಮ್ಮ ಪಟಾಕಿ ಅಂಗಡಿ ತೆಗಿ, ದಿವಾಳಿ ಬರ್ತಿದ್ಯಲ್ವಾ, ಪಟಾಕಿಗೋಸ್ಕರ ಬರ್ತಿರ್ತಾರೆ. ಮಗಳು ರಮ್ಯಾ ಹೇಳಿದ ಮಾತಿಗೆ ಇನ್ನೇನು ಮಾತನಾಡದೆ ಅಲ್ಲಿಂದ ಹೊರಟೋಗ್ತಾನೆ, ಪಟಾಕಿ ಅಂಗಡಿ ತೆಗಿತಾನೆ. ಇಬ್ಬರು ಮೂವರು ಮಕ್ಕಳು ಬಂದು ಬೇಕಾದ ಪಟಾಕಿ ಕೊಂಡು ಹೊರಟೋಗ್ತಾರೆ. ಇನ್ನು ಆ ಶಾಪ್ ಸ್ವಲ್ಪ ದೂರದಲ್ಲಿರೋ ಖಾಲಿ ಸ್ಥಳದಲ್ಲಿ ಪಟಾಕಿ ಹೊಡಿತಾ ಇರ್ತಾರೆ, ಖುಷಿ ಪಡ್ತಿರ್ತಾರೆ. ಮನೆ ಹತ್ರ ಇರೋ ರಮ್ಯಾ ಹೀಗೆ ಅಂತಿರ್ತಾಳೆ, ಫಕೀರಯ್ಯ ಅಪ್ಪನ ಮಾತು ಹಿಡಿಸ್ಕೊಳ್ಬೇಡಿ, ನೀವು ಬಂದು ಕೂತ್ಕೊಂಡು ತಿನ್ಬಿಟ್ಟು ಹೊರಡಿ. ಹಾಗೆ ಆಗಲಿ ಅಮ್ಮ, ನನ್ನ ಮಗಳು ಪ್ರೀತಿಯಿಂದ ಕರೆಯೋವಾಗ ನಾನು ಬರ್ತೇ ಇರ್ತೀನ ಹೇಳು, ನಾನು ಇಲ್ಲಿಗೆ ಬರ್ತಿರೋದು ನಿಂಗೋಸ್ಕರನೇ ಅಮ್ಮ. ಫಕೀರ್ ರಮ್ಯಾ ಇಬ್ಬರು ಮನೆಗೆ ಹೋಗ್ತಾರೆ. ಫಕೀರ್ ಕೂತ್ಕೊಳ್ತಾನೆ, ರಮ್ಯಾ ಎಲ್ಲ ಬಿಸಿ ಬಿಸಿಯಾಗಿ ಬಡಿಸ್ತಾಳೆ. ಫಕೀರ್ ತೃಪ್ತಿಯಾಗಿ ತಿಂತಾನೆ, ಮತ್ತೆ ಅಲ್ಲಿಂದ ಹೊರಟೋಗುತ್ತಾ ದಿವಾಳಿ ಪಟಾಕಿನ ಕೊಡ್ತಾನೆ. ಈ ಪಟಾಕಿ ನನಗೇನಕ್ಕಪ್ಪ, ಇದು ಮಾಮೂಲು ಪಟಾಕಿ ಅಲ್ಲ ತಾಯಿ, ಮ್ಯಾಜಿಕಲ್ ಪಟಾಕಿ, ಇಟ್ಕೊಂಡಿರು, ಯಾವಾಗೋ ಅವಾಗ ನಿನಗೆ ಉಪಯೋಗ ಆಗುತ್ತೆ, ನಿನಗೆ ರಕ್ಷಣೆಯಾಗಿನೂ ಇರುತ್ತೆ ಅಂತ ಹೇಳಿ ಫಕೀರ್ ಅಲ್ಲಿಂದ ಸಂತೃಪ್ತಿಯಾಗಿ ಹೊರಟೋಗ್ತಾನೆ. ರಮ್ಯಾ ಸಂತೋಷಿಸ್ತಾ ಫಕೀರ್ ಕೊಟ್ಟ ದಿವಾಳಿ ಪಟಾಕಿ ತಗೊಂಡು ಹೋಗಿ ಶಾಪಲ್ಲಿಡ್ತಾಳೆ. ಸಿಂಗಣ್ಣ ತಿನ್ನೋಕೆ ಮನೆಗೆ ಬರ್ತಾನೆ. ಇನ್ನು ಆ ಶಾಪ್ಗೆ ಸ್ವಲ್ಪ ದೂರದಲ್ಲಿ ಮಕ್ಕಳು ಪಟಾಕಿ ಹೊಡಿತಾ ಇರ್ತಾರೆ. ಹಾಗೆ ಅಂಟಿಸಿದ ರಾಕೆಟ್ ಒಂದು ಆ ಶಾಪ್ ಒಳಗಡೆ ದೂರುತ್ತೆ. ಅಷ್ಟೇ ಆ ಶಾಪ್ ಎಲ್ಲ ಸುಟ್ಟು ಹೋಗುತ್ತೆ. ಎಲ್ಲರೂ ಓಡಿ ಓಡಿ ಅಲ್ಲಿಗೆ ಬರ್ತಾರೆ. ಸಿಂಗಣ್ಣ ಆತನ ಹೆಂಡತಿ ಕಾವೇರಿ ಮಗಳು ರಮ್ಯಾನ ನೆನೆಸ್ಕೊಂಡು ಅಳ್ತಾ ಇರ್ತಾನೆ. ಇನ್ನು ಆಗಲೇ ಇದ್ದಕ್ಕಿದ್ದಂತೆ ಮ್ಯಾಜಿಕಲ್ ಜೈನ್ ದಿವಾಲಿ ಪಟಾಕಿ ಹೌಸ್ ಏರ್ಪಾಟಾಗುತ್ತೆ. ಸಿಂಗಣ್ಣ ಕಾವೇರಿ ಇಬ್ಬರು ಆಶ್ಚರ್ಯ ಪಡ್ತಾರೆ. ಆ ಹೌಸ್ ಒಳಗಡೆಗೆ ಹೋಗ್ತಾರೆ. ಆ ಹೌಸಲ್ಲಿ ರಮ್ಯಾ ಕ್ಷೇಮವಾಗಿರ್ತಾಳೆ. ಅವನ ಮಗಳು ಕ್ಷೇಮವಾಗಿರೋದನ್ನು ನೋಡಿ ಸಿಂಗಣ್ಣ ದಂಪತಿಗಳು ಎಷ್ಟೋ ಸಂತೋಷ ಪಡ್ತಾರೆ. ಇದೇನಮ್ಮ ಇಷ್ಟು ದೊಡ್ಡ ಪಟಾಕಿ ಮನೆ ಹೇಗೆ ತಯಾರಾಯಿತು? ಇನ್ನು ಆಗ ರಮ್ಯಾಗೆ ಫಕೀರು ಹಾಗೂ ಮ್ಯಾಜಿಕಲ್ ಪಟಾಕಿ ಬಗ್ಗೆ ಹೇಳಿದ ಮಾತುಗಳು ನೆನಪಿಗೆ ಬರುತ್ತೆ. ರಮ್ಯಾ ಯೋಚಿಸ್ತಿರ್ತಾಳೆ, ಹೀಗೆ ಮೊದಲೇ ನಡೆಯುತ್ತೆ ಅಂತ ಫಕೀರಯ್ಯನಿಗೆ ಮೊದಲೇ ಗೊತ್ತಾ? ಊರಿನಲ್ಲಿರೋಬ್ರು ಅನ್ಕೊಳ್ಳೋ ಹಾಗೆ ಫಕೀರಯ್ಯನ ನಿಜವಾಗ್ಲೂ ದೇವ್ರೆ ಅಂತ ರಮ್ಯಾ ಅನ್ಕೊಂಡು ಫಕೀರ್ಗೆ ಕೃತಜ್ಞತೆಗಳು ಹೇಳ್ಕೊಳ್ತಾಳೆ ಅವಳ ಮನಸ್ಸಲ್ಲಿ. ಈಗ ಹೇಗೆ ಕಾವೇರಿ, ಸಾಲ ಮಾಡಿ ಆದ್ರೂ ಪಟಾಕಿ ತರಬೇಕು, ಏನ್ ಮಾಡಿದ್ರು ಏನ್ ನಡೆಯಿದ್ರು ಎಲ್ಲ ನಮ್ಮೊಳ್ಳೆದಕ್ಕೆ ಅನ್ಕೊಳ್ಳೋಣ. ನಿನ್ಗೆ ಆ ಫಕೀರಯ್ಯನ ವೇದಗಳು ಅಭ್ಯಾಸ ಆಗ್ತಿರೋ ಹಾಗಿದೆ. ಅದು ಅಲ್ಲಪ್ಪ, ನಾವು ಮತ್ತೆ ಒಂದು ಲಿಸ್ಟ್ ಹಾಕೊಳ್ಳೋಣ, ಮತ್ತೆ ಎಲ್ಲ ತಂದು ಮಾರೋಣ ಅಂತ ಅವಳ ತಂದೆ ಸೆಲ್ ಫೋನ್ ತಗೊಳ್ತಾಳೆ ರಮ್ಯಾ. ಸಿಂಗಯ್ಯ ಹೇಳೋಕ್ಕೆ ಶುರು ಮಾಡ್ತಾನೆ. ಹಾಗೆ ಸಿಂಗಣ್ಣ ಹೇಳ್ತಿದ್ದಾಗ ಒಂದೊಂದು ಪಟಾಕಿಯಲ್ಲಿ ಪ್ರತ್ಯಕ್ಷವಾಗ್ತಿರುತ್ತೆ. ಕ್ರ್ಯಾಕರ್, ರಾಕೆಟ್ಸ್, ಫ್ಲವರ್ ಪಾಟ್ಸ್, ಭೂಚಕ್ರಗಳು, ಹೀಗೆ ಎಲ್ಲ ವಿಧವಾದ ಪಟಾಕಿಗಳು ಅಲ್ಲಿ ಪ್ರತ್ಯಕ್ಷವಾಗುತ್ತೆ. ಅದನ್ನ ಸಿಂಗಣ್ಣ ಮಾರ್ಕೊಂಡು ಸಂತೋಷಿಸ್ತಿರ್ತಾನೆ. ಹಾಗೆ ಅವ್ರ ಜೀವನ ಮುಂದಕ್ಕೆ ಸಾಗ್ತಿರುತ್ತೆ. ಪ್ರತಿದಿನ ರಮ್ಯಾ ಫಕೀರ್ಗೆ ಇಷ್ಟವಾಗಿದ್ದು ಬಡಿಸುತ್ತಾ ಆತನ ಋಣ ತೀರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾಳೆ.